ತಲಕಾಡು ಒಡೆಯಂದಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವು ಪ್ರಸಕ್ತ ಸಾಲಿನಲ್ಲಿ 637463 ರೂಪಾಯಿಗಳ ನಿವ್ವಳ ಲಾಭ ಗಳಿಸಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಎಂದು ಮೈಸೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘ ಒಕ್ಕೂಟದ ಹಿರಿಯ ಮಾರ್ಗ ವಿಸ್ತರಣಾಧಿಕಾರಿ ಆರ್ ಪ್ರಮೋದ್ ರವರು ಹೇಳಿಕೆ ನೀಡಿದರು. ತಲಕಾಡಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಬುಧವಾರ ಏರ್ಪಡಿಸಲಾಗಿದ್ದ 2022-23 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಹಾಲು ಉತ್ಪಾದಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು 1992-93 ಆರಂಭಗೊಂಡ ಸಹಕಾರ ಸಂಘವು 32 ವರ್ಷಗಳಷ್ಟು ಹಳೆಯ ಸಂಘವಾಗಿದ್ದು ಆರಂಭದಿಂದಲೂ ಲಾಭದಾಯಕವಾಗಿ ಮುನ್ನಡೆಯುತ್ತಾ ಬಂದಿದೆ. ಸಂಘದಲ್ಲಿ ಪ್ರತಿನಿತ್ಯ 1500 ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು ಇನ್ನು ಹೆಚ್ಚಿನ ಹಾಲು ಉತ್ಪಾದನೆಗೆ ರೈತರು ಒತ್ತು ನೀಡಬೇಕಾಗಿದೆ ಎಂದರು. ನಮ್ಮ ಹಿರಿಯ ವಿಸ್ತರಣೆ ಅಧಿಕಾರಿಯಾದಂತ ಪ್ರಮೋದ್ ಸರ್ ಅವರು ನಿಮಗೆ ತುಂಬಾ ವಿವರವಾಗಿ ಪೂರ್ಣವಾಗಿ ತಿಳಿಸಿದ್ದಾರೆ. ಹಾಗೆ ನಿಮ್ಮಲ್ಲೂ ಕೂಡ ಏನಾದರೂ ಚರ್ಚೆಗಳಿದ್ರೆ ಪ್ರಶ್ನೆಗಳಿದ್ರೆ ಕೇಳೋದಕ್ಕೆ ಅವಕಾಶ ಮುಕ್ತ ಅವಕಾಶವನ್ನ ಕೊಟ್ಟು ನೀವು ಕೇಳಿದಂತ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರವನ್ನ ಕೂಡ ನೀಡಿದ್ದಾರೆ. ಇನ್ನು ನೀವೇನೇ ಕೇಳದಿದ್ರೂ ಕೂಡ ಕೇಳಬಹುದು. ಮುಖ್ಯವಾಗಿ ನಮಗೆ ತಲಕಾಡು ಬಗ್ಗೆ ಹೇಳೋದಾದ್ರೆ ಉತ್ತಮವಾಗಿ ಎಲ್ಲ ರೀತಿಯಲ್ಲೂ ಕೂಡ ಹಾಲಿನ ಗುಣಮಟ್ಟ ಆಗಬಹುದು, ನಿಮಗೆ ಹಾಲಿನ ಬಟವಾಡೆ ಆಗಬಹುದು, ಪ್ರತಿಯೊಂದರಲ್ಲೂ ಯಾವುದೇ ಸಮಸ್ಯೆ ಇಲ್ಲದೆ ಸಿಬ್ಬಂದಿ ವರ್ಗದವರು ಆಡಳಿತ ಮಂಡಳಿ ಸದಸ್ಯರು ಹಾಗೆ ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ನೀವು ಕೂಡ ಒಳ್ಳೆಯ ಹಾಲನ್ನು ಸಂಘಕ್ಕೆ ಸರಬರಾಜನ್ನು ಮಾಡ್ತಾ ಇದ್ದೀರಿ, ಹಾಗೆ ಮಾಡಬೇಕು ಎಲ್ಲರೂ ಕೂಡ. ನಮ್ಮ ಹಾಲನ್ನು ಸಂಘಕ್ಕೆ ಸರಬರಾಜು ಮಾಡಿದ್ದೀರಿ, ಮುಂದೇನು ಅದೇ ರೀತಿ ಸರಬರಾಜು ಮಾಡಿ ಉತ್ತಮ ಗುಣಮಟ್ಟದಿಂದ ಹಾಲು ಬಂದರೆ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ಧನ ಸಿಗುತ್ತೆ. 8-4 ಆದರೆ ಪ್ರೋತ್ಸಾಹ ಧನ ಬರಲ್ಲ. ಇಡೀ ಇತಿಹಾಸದಲ್ಲಿ ಅಂದರೆ ಒಂದು ವರ್ಷದಲ್ಲಿ ಒಂದು ದಿನ ಏನಾಗಿರೋದು, ಡಿಸೆಂಬರ್ ಮಾತ್ರ ಒಂದು ಸಾರಿ ನಮ್ಮಲ್ಲಿ ಲೋಯನೆಸ್ ಆಫ್ ಆಗಿದೆ. ಅದು ಬಿಟ್ಟರೆ ಉತ್ತಮ ಹಾಲನ್ನು ಸರಬರಾಜು ಮಾಡಿದ್ದೀರಿ. ನಮ್ಮ ಕೃಷ್ಣನ ಹೇಳಿದ್ರು ಯೋಗೇಶ್ವರ ಯಾಕೆ ತಾಗಿದ್ರು, ನಾವು ತಗದಾಕಿಲ್ಲ ಕೃಷ್ಣನವರೇ, ಅವರೇ ಬೇಡ ಅಂತ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಅದರಿಂದ ಅವ್ರನ್ನೇನು ನಾವು ಇದಿಟ್ಕೊಂಡಿಲ್ಲ, ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ, ಅಷ್ಟು ಏನಿಲ್ಲ. ಜೊತೆಗೆ ತಮ್ಮಲ್ಲಿ ಹೇಳೋದೇನೆಂದ್ರೆ ಉತ್ತಮ ಹಾಲನ್ನು ಸರಬರಾಜು ಮಾಡ್ತಾ ಇದ್ದಾರೆ, ಇನ್ನೂ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿ ಹೆಚ್ಚಿನ ಹಾಲನ್ನು ಸರಬರಾಜು ಮಾಡೋದ್ರಿಂದ ಸಂಘಕ್ಕೆ ಲಾಭ ಬರ್ತದೆ, ಸರಿ ಓಕೆ. ಜೊತೆಗೆ ನೀವು ಕೇಳಿದಂಥ ಬ್ಯಾಂಕ್ ಚೇಂಜ್ ಮಾಡಿಕೊಟ್ಟಿದ್ದೀವಿ, ಆ ಬ್ಯಾಂಕ್ನವ್ರು ಎಷ್ಟು ನೋಡ್ಕೊಂಡಿದ್ದೀವಿ ಕೃಷ್ಣ ಅವರ, 20-25 ಜನಕ್ಕಿನ ಸಾಲವನ್ನು ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಸಾಲ ತಗೊಂಡು ಹೆಚ್ಚು ಹಸು ತಗೊಂಡು ರಾಸುಗಳು ತಗೊಂಡು ಅಭಿವೃದ್ಧಿ ಮಾಡಿ ಸಂಘಕ್ಕೆ ಉತ್ತಮ ಹಾಲು ಸರಬರಾಜು ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. 32 ವರ್ಷದ ಹಳೆಯ ಸಹಕಾರ ಸಂಘ 1992-93 ಸಂಘ ಪ್ರಾರಂಭ ಆಗಿ ಅತ್ಯಂತ ಯಶಸ್ವಿಯಾಗಿ ಈ ದಿನ ನಡೀತಾ ಇದೆ. ಪ್ರಸ್ತುತ ನಿಮ್ಮ ಸಂಘದಲ್ಲಿ 1500 ಲೀಟ್ರಕ್ಕೂ ಹೆಚ್ಚು ಹಾಲು ಒಂದು ದಿನಕ್ಕೆ ಉತ್ಪಾದನೆ ಆಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಅತ್ಯಂತ ಯಶಸ್ವಿಯಾಗಿ ಲಾಭದಾಯಕವಾಗಿ ಸಂಘ ನಡ್ಕೊಂಡು ಹೋಗ್ತಾ ಇದೆ. ಅದರಂತೆ ತಮಗೆ ಗೊತ್ತಿರುವಂಗೆ ಯಾವುದೇ ಒಂದು ಸಹಕಾರ ಸಂಘ ಆ ಒಂದು ವರ್ಷದ ಅವಧಿಯಲ್ಲಿ ಏನೆಲ್ಲ ವ್ಯವಹಾರ ವಹಿವಾಟನ್ನು ನಡೆಸಿರುತ್ತೋ ಅದನ್ನು ಕಡ್ಡಾಯವಾಗಿ ಲೆಕ್ಕ ಪರಿಶೋಧನೆ ಮಾಡಿಸ್ಬೇಕು, ಅಂದರೆ ಆಡಿಟನ್ನು ಮಾಡಿಸ್ಬೇಕು. ಆಡಿಟ್ ಮಾಡಿಸಿ ಅದರ ವರದಿಯನ್ನು ತಮ್ಮೆಲ್ಲ ಸದಸ್ಯರುಗಳಿಗೆ ಒಂದು ದಿನ ಸೆಪ್ಟೆಂಬರ್ 25 ಒಳಗಾಗಿ ವಾರ್ಷಿಕ ಮಹಾಸಭೆ ಅಂತೇಳಿ ಕರೆದು ಆ ಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಬೇಕು. ಕೇವಲ ಅಂಕಿಅಂಶಗಳು ವ್ಯವಹಾರ ಅಷ್ಟೇ ಅಲ್ಲ, ಸಂಘದ ದಿನನಿತ್ಯದ ಆಗುಹೋಗುಗಳು ವಿಚಾರಗಳು ಸಮಸ್ಯೆಗಳು ಏನಾದರೂ ಇದ್ದರೆ ಅಂಥವನ್ನು ನಾವಿಲ್ಲಿ ಚರ್ಚೆ ಮಾಡ್ಬೋದು. ತಮಗೆ ಗೊತ್ತಿರೋ ಹಾಗೆ ಏನಂದರೆ ನೀವು ಆಯ್ಕೆ ಮಾಡಿರುವಂಥ ಆಡಳಿತ ಮಂಡಳಿಯವರು
ಪ್ರತಿ ತಿಂಗಳು ಕೂಡ ಅವ್ರಿಗೆ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಇದೆ. ಯಾವುದಾದ್ರು ವಿಷಯಕ್ಕೆ ಅನುಗುಣವಾಗಿ ಯಾವಾಗ ಬೇಕಾದರೂ ಮೀಟಿಂಗ್ ಕರಿಬೋದು, ಮೀಟಿಂಗ್ ಮಾಡ್ಕೋಬೋದು. ಆದರೆ ತಮ್ಮನ್ನು ಸರ್ವಸದಸ್ಯರುಗಳನ್ನ ಕರೆದು ಮೀಟಿಂಗ್ ಮಾಡುವಂಥ ಅವಕಾಶ ಇರೋದು ವರ್ಷಕ್ಕೊಮ್ಮೆ ಮಾತ್ರ, ಅದೇ ವಾರ್ಷಿಕ ಮಹಾಸಭೆ ಅಂತೇಳಿ ಆ ಸಭೆಯಲ್ಲಿ ನಾವೀಗ ಇರುವಂಥದ್ದು. ಈ ಸಭೆಯಲ್ಲಿ ಈಗ ಪ್ರಸ್ತುತ ಹಿಂದಿನ ವರ್ಷದಲ್ಲಿ 2022-23 ಸಾಲಿನಲ್ಲಿ ಸಂಘ ಏನೆಲ್ಲ ವ್ಯವಹಾರ ವಹಿವಾಟು ಮಾಡಿದೆ, ಏನೆಲ್ಲ ಖರ್ಚು ವೆಚ್ಚಗಳು ಮಾಡಿದೆ, ಸಂಘದ ಲಾಭಾಂಶ ಎಷ್ಟಿದೆ, ಸಂಘದ ಆರ್ಥಿಕ ಸ್ಥಿತಿಗತಿ ತಮಗೆ ಗೊತ್ತಿರ್ತದೆ, ಹಣಕಾಸು ಎಷ್ಟಿದೆ, ಸಂಘದ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥ ವಿಚಾರನ ತಮಗಳಿಗೆ ಈಗಾಗಲೇ ತಮಗೆ ಕೊಟ್ಟಿರುವಂಥ ಆಹ್ವಾನ ಪತ್ರಿಕೆಯಲ್ಲೇ ಅದನ್ನು ಗೊತ್ತಿರೋಂಗೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಧ್ಯೇಯೋದ್ದೇಶ ಏನಂದರೆ ರೈತರಿಂದ ಉತ್ತಮ ಗುಣಮಟ್ಟದ ಹಾಲನ್ನ ಖರೀದಿ ಮಾಡುವಂಥದ್ದು, ಆ ಹಾಲನ್ನು ಮೈಸೂರು ಡೈರಿಗೆ ಮಾರಾಟ ಮಾಡುವಂಥದ್ದು. ಈ ಖರೀದಿ ಮಾರಾಟ ಮಾಡುವಂಥ ಪ್ರಕ್ರಿಯೆಯಲ್ಲಿ ಬರುವಂಥ ಲಾಭಾಂಶದಲ್ಲಿಯೇ ಸಂಘದ ದಿನನಿತ್ಯದ ಖರ್ಚುಗಳನ್ನು ಪಾವತಿ ಮಾಡಿ ಉಳಿದಂಥ ಲಾಭಾಂಶದಲ್ಲಿ ಸಂಘ ನಡ್ಕೊಂಡು ಹೋಗುತ್ತೆ. ಅದರಂತೆ ಏನೇನು ಖರೀದಿ ಮಾಡಿದೆ ನೋಡಿ, 65,763.40 ಇಷ್ಟು ಹಾಲನ್ನು ರೈತರಿಂದ ಖರೀದಿ ಮಾಡಿದೆ, ರೈತರಿಗೆ ಪೇಮೆಂಟನ್ನು ವಾಪಸ್ಸು ಕೊಟ್ಟಿದೆ ಇಷ್ಟು ಹಾಲನ್ನು. ನಂತರ ಫೀಡ್ಸ್ ಖರೀದಿ ಮೈಸೂರು ಡೈರಿಯಿಂದ ಫೀಡ್ಸ್ ಖರೀದಿ ಮಾಡಿರೋದು 28,44,995 ಫೀಡ್ಸ್ ಖರೀದಿ ಮಾಡಿದೆ. ಖನಿಜ ಮಿಶ್ರಣ 114,800, ಜೋಳ 2,300 ಇಷ್ಟು ಖರೀದಿಯನ್ನು ನಿಮ್ಮ ಸಂಘ ಒಂದು ವರ್ಷದಲ್ಲಿ ಮಾಡಿರುವಂಥದ್ದು. ಇನ್ನು ಮಾರಾಟ, ಖರೀದಿ ಮಾಡಿದಂಥ ಹಾಲನ್ನು ಮೈಸೂರು ಡೈರಿಗೆ ಮಾರಾಟ ಮಾಡಿರುವಂಥದ್ದು 1,30,31,74.82 ಮೈಸೂರು ಒಕ್ಕೂಟಕ್ಕೆ ನಿಮ್ಮ ಸಂಘದಿಂದ ಹಾಲು ಮಾರಾಟ ಆಗಿದೆ. ಪಶುವಾರ ಮಾರಾಟ ಫೀಡ್ಸ್ ಮಾರಾಟ ಆಗಿರುವಂಥದ್ದು ರೈತರಿಗೆ ಮಾರಾಟ ಮಾಡಿ ಅವರಿಂದ ಹಣವನ್ನು ವಸೂಲಿ ಮಾಡಿ ಜಮಾ ಮಾಡಿರೋದು 27,22,620 ಅದನ್ನು ಜಮಾ ಮಾಡಿರ್ತಾರೆ. ಇನ್ನು ಸ್ಥಳೀಯ ಹಾಲು ಮಾರಾಟ, ತಮಗೆ ಗೊತ್ತಿರೋಂಗೆ ಬೆಳಗ್ಗೆ ಸಂಜೆ ನೀವು ಹಾಲು ಹಾಕಕ್ಕೆ ಬಂದಾಗ ಕೆಲವು ಗ್ರಾಮಸ್ಥರು ನಿಮ್ಮೂರು ಹಾಲು ತಗೋತಾ ಇರ್ತಾರೆ ಸ್ಥಳೀಯ ಹಾಲು ಮಾರಾಟ, ಅದರ ಬಾಬ್ತು 18,34,723 ಆ ಹಣವನ್ನು ಕೂಡ ಸಂಘಕ್ಕೆ ಜಮಾ ಮಾಡಿರ್ತಾರೆ. ಇನ್ನು ಮಾದರಿ ಹಾಲು ಮಾರಾಟ, ತಮ್ಮ ಹತ್ರ ಏನು 50 ml ಸ್ಯಾಂಪಲ್ ತಗೋತಾರಲ್ಲ ಬೆಳಗ್ಗೆ ಸಂಜೆ ಹಾಲು ಹಾಕುವಾಗ, ಅದು 86,104 ಮಾದರಿ ಹಾಲನ್ನು ಕೂಡ ಸಂಘಕ್ಕೆ ಜಮಾ ಮಾಡಿರ್ತಾರೆ. ಇದಲ್ಲದೆ ಜೋಳ ಮಾರಾಟ 2,300, 6,37,463 ನಿವ್ವಳ ಲಾಭವನ್ನು ಮಾಡಿದೆ. 6,37,463 ನಿವ್ವಳ ಲಾಭ. ಈ ಬಂದಿರುವಂಥ 6,37,463 ಲಾಭಾಂಶದಲ್ಲಿ ಕೆಲವು ನಿಧಿಗಳಿಗೆ ಅದನ್ನು ಬೈಫರ್ಗೇಷನ್ ಮಾಡಬೇಕು, ಇದನ್ನ ಎಲ್ಲಿಗೂ ಕೂಡ ಕೊಡಲ್ಲ, ಕೆಲವು ತಪ್ಪಾಗಿ ಭಾವಿಸ್ಬಿಡ್ತಾರೆ ಕೆಲವು ಸಂಘಗಳಲ್ಲಿ, ಬರುವಂಥ ಲಾಭಗಳನ್ನ ನಿಧಿಗಳು ಏನೇನೋ ಮಾಡಿಬಿಡ್ತಾರೆ, ಮೈಸೂರು ಡೈರಿ ಕಟ್ ಮಾಡಿಬಿಡ್ತದೆ, ಸರ್ಕಾರ ಕಟ್ ಮಾಡಿಬಿಡ್ತದೆ, ಯಾವ ಸರ್ಕಾರನೂ ಕಟ್ ಮಾಡಲ್ಲ, ಯಾವ ಮೈಸೂರು ಡೈರಿನೂ ಕಟ್ ಮಾಡಲ್ಲ, ಈ ದುಡ್ಡು ನಿಮ್ದೇ. ಏನು 6,37,403 ಲಾಭ ಬಂದಿದೆ, ಇಷ್ಟು ಹಣ ನಿಮ್ಮ ಸಂಘದಲ್ಲೇ ಇರ್ತದೆ ಒಂದನ್ನು ಬಿಟ್ಟು. ಒಂದು ಮಾತ್ರ ಸಹಕಾರ ಶಿಕ್ಷಣ ನಿಧಿ ಅಂತ 2% 1,030 ಆ 1,030 ಮಾತ್ರ ಸಹಕಾರ ಮಹಾ ಮಾಡಲಿಕ್ಕೆ ಈ ಸಹಕಾರ ಪ್ರಚಾರಕ್ಕೋಸ್ಕರವಾಗಿ 1,030 ಮಾತ್ರ ಅವ್ರಿಗೆ ಕೊಡ್ತೀವಿ, ಅದು ಬಿಟ್ಟು ಮಿಕ್ಕಿದ ಹಣ ಎಲ್ಲ ನಿಮ್ಮ ಸಂಘದಲ್ಲೇ ಉಳ್ಕತ್ತಿದೆ, ಅದನ್ನ ಬೇರೆ ಬೇರೆ ನಿಧಿಯಾಗಿ ಇಡುವಂಥದ್ದು. ಏನಾಗುತ್ತೆ, ಬಂದಂಥ ಲಾಭಾಂಶವನ್ನು ಸಂಪೂರ್ಣವಾಗಿ ರೈತರಿಗೆ ಬೋನಸ್ ಕೊಡೋಕ್ಕಾಗಲ್ಲ, ಇಷ್ಟು ಹಿಂದಿದ್ದ ನಿಧಿ ಅಂತೇಳಿ ಅದನ್ನ ವಿಲೇವಾರಿ ಮಾಡಿ ಉತ್ಪಾದಕರಿಗೆ ಇಷ್ಟು ಬೋನಸ್ ಕೊಡಬೇಕು ಅಂತೇಳಿ ಅದನ್ನ ಮಾಡ್ತಾರೆ. ಮಿಕ್ಕಿದ ಹಣ ನಿಮ್ಮ ಸಂಘದಲ್ಲಿ ಇರ್ತದೆ ನೋಡಿ. 6,37,463 ಹೌದು ಹೇಳ್ತೀನಿ, ಯಾರು ಏನು ಯಾವುದು ಎಷ್ಟು ಅಂತ ಹೇಳ್ತೀನಿ. 6,37,463.40 ಏನು ಲಾಭ ಬಂದಿದೆ ಅದನ್ನು 25% ಆಪದ್ದನ ನಿಧಿ ಅಂತೇಳಿ ಮಾಡಿರ್ತೀವಿ, ಅದು 1,59,325. ಇದು ನಿಮ್ಮ ಸಂಘದಲ್ಲೇ ಇರ್ತದೆ, ಎಲ್ಲೂ ಹೋಗಲ್ಲ. ಸಹಕಾರ ಶಿಕ್ಷಣ ನಿಧಿ 2% 1,030, ಇದನ್ನು ಮಾತ್ರ ಸಹಕಾರ ಮಹಾ ಮಾಡಲಿಕ್ಕೆ ನೀವು ಕೊಡುವಂಥದ್ದು. ಶೇರ್ ಡಿವಿಡೆಂಡ್ 10% 5,150, ಕಟ್ಟಡ ನಿಧಿಗೆ 10% 5,150 ವಿಲೇವಾರಿ ಮಾಡಿದ್ದಾರೆ. ಇದಲ್ಲದೆ ರೈತರಿಗೆ ಬೋನಸ್ ಅಂದರೆ ನಿಮ್ಗಳಿಗೆ ಬೋನಸ್ ಕೊಡುವಂಥದ್ದು 3,03,398. ಈಗ ಬಂದಿರುವಂಥ 6,37,000 ಲಾಭದಲ್ಲಿ 3,03,000 ಬೋನಸ್ಸನ್ನು ರೈತರಿಗೆ ವಾಪಸ್ಸು ಪೇಮೆಂಟ್ ಮಾಡಬೇಕು. ಇನ್ನು ನೌಕರರಿಗೆ, ಇವರೇನು ಸಿಬ್ಬಂದಿಗಳು ಕೆಲಸ ಮಾಡ್ತಾರಲ್ಲ ಅವ್ರಿಗೆ 46,676 ಬೋನಸ್ಸನ್ನು ಅವ್ರಿಗೂ ಕೂಡ ಕೊಡಬೇಕು 10%. ಇನ್ನು ಧರ್ಮದ ನಿಧಿಗೆ 10%, ಅದು 46,676. ರಾಸೋಭಿವೃದ್ಧಿಗೆ 10%, 46,000.